ಇದು ಇದೇನಂದ್ರೆ ಕ್ಲೆನ್ಸರ್ ಟೋನರ್ ಇದು. ನೆಕ್ಸ್ಟ್ ನಾನು ಡಿ ಟ್ಯಾನ್ ಪ್ರಾಡಕ್ಟ್ ತಗೊಳ್ತಾ ಇದ್ದೀನಿ. ಈ ಡಿ ಟ್ಯಾನ್ ಪ್ರಾಡಕ್ಟ್ ನೋಡಿ, ಇದು ಕ್ರೀಮ್ ಇದು ಡಿ ಟ್ಯಾನ್. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ಪಿಗ್ಮೆಂಟೇಷನ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಒಂದೆರಡು ಕಾಮೆಂಟ್ಸ್ ಬಂದಿತ್ತು ಪಿಗ್ಮೆಂಟೇಷನ್ ಬಗ್ಗೆ ಹೇಳಿ ಅಂತೇಳಿ. ಎಷ್ಟೇ ಮೇಕಪ್ ಅಪ್ಲೈ ಮಾಡಿದ್ರು ಕೂಡ ಇದು ಹೋಗಲ್ಲ. ಸೊ ಇದಕ್ಕೆ ನಾನು ಹೇಳೋದು, ಯಾವುದೇ ಏಜ್ ಆಗಿರ್ಬೋದು, ಎಕ್ಸಾಂಪಲ್ ನಾನು ಹೇಳ್ತೀನಿ, ನನ್ನ ಅಮ್ಮಂಗೆ ಈಗ 55 ಇಯರ್ಸ್, ನಾನು ಅವ್ರ ಮೇಲೆ ಮಾಡಿ ತೋರಿಸ್ತೀನಿ ಹೇಗಾಗತ್ತೆ ಅಂತೇಳಿ. ಫಸ್ಟ್ ನೋಡೋಣ, ಬನ್ನಿ. ನಮ್ಮ ಅಮ್ಮನಿಗೆ ಫುಲ್ಲು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಚೀಕ್ಸ್ ಮೇಲೆ ಬ್ಲ್ಯಾಕ್ ಆಗಿ ಡಾರ್ಕ್ ಆಗಿಬಿಟ್ಟಿದೆ. ಈಗ ನೋಡಿ ಸ್ವಲ್ಪ ಲೈಟ್ ಆಗಿದೆ. 2 ವೀಕ್ಸಿಂದ ಅದು ಯೂಸ್ ಮಾಡ್ತಾ ಇರೋದು. ಈ ಪೂರ್ತಿ ಒಂದು ಕಿಟ್ಟು ಶ್ಲೋಕ ಕಿಟ್ಟಿದ್ದು, ಇದು ಮೋದಿ ಕೇರ್ ಪ್ರಾಡಕ್ಟ್ ಅವ್ರದ್ದು. ಇದು ಫುಲ್ ಯೂಸ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ನಾನು ನೋಡ್ಬೋದು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಟೋನರನ್ನು ಒಂದು ಬಟ್ಟಲಲ್ಲಿ ಹಾಕೊಂಡ್ಬಿಟ್ಟು ಜಸ್ಟ್ ಅಪ್ಲೈ ಮಾಡಿಬಿಟ್ಟು ಫೇಸನ್ನು ಕ್ಲೀನ್ ಮಾಡ್ಕೋಬೇಕು. ಕ್ಲೆನ್ಸಿಂಗ್ ಮಿಲ್ಕ್ ಕ್ಲೀನ್ ಇರುತ್ತಲ್ವಾ, ಅದೇ ಥರ ಇದು ಕ್ಲೆನ್ಸರ್ ಟೋನರ್. ಇದು ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಅದನ್ನು ಒರೆಸ್ಕೊಡೋಣ. ನೆಕ್ಸ್ಟ್ ನಾನು ಡಿ ಟ್ಯಾನ್ ತೊಗೊಳ್ತಾ ಇದ್ದೀನಿ. ಡಿ ಟ್ಯಾನನ್ನು ಅಪ್ಲೈ ಮಾಡೋಣ ಫೇಸಿಗೆ. ಡಿ ಟ್ಯಾನನ್ನು ನಾವು ಸ್ವಲ್ಪ ತೊಗೊಂಡ್ರೆ ಸಾಕು, ಒಂದೆರಡು ನೋಡ್ಬೋದು ಇಷ್ಟು ತೊಗೊಂಡ್ರೆ ಸಾಕು. ಡಿ ಟ್ಯಾನನ್ನು ಕೂಡ ನಮ್ಮ ಫೇಸಿಗೆ ನೀಟಾಗಿ ಅಪ್ಲೈ ಮಾಡೋಣ ಪೂರ್ತಿಯಾಗಿ. ಸ್ವಲ್ಪ ಇವ್ರಿಗೆ ಏಜ್ ಆಗಿದೆ, ನಿಧಾನಕ್ಕೆ ಮಾಡ್ತೀನಿ ನಾನು. ನೀವು ಸೆಲ್ಫಾಗಿ ಕೂಡ ಮಾಡ್ಕೋಬೋದು, ಯಾರು ಸಪೋರ್ಟ್ ಇದ್ದರೆ ತುಂಬ ಒಳ್ಳೆಯದು, ಇಲ್ಲ ಸೆಲ್ಫಾಗಿ ಕೂಡ ಮಾಡ್ಕೋಬೋದು. ನೋಡ್ಬೋದು ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ. ಇರ್ತಿ ನೀಟಾಗಿ ಅವ್ರಿಗೆ ಫೇಸಿಗೆ ಕ್ಲೀನಾಗಿ ಅಪ್ಲೈ ಮಾಡಿ. ಅಪ್ಲೈ ಮಾಡಿಬಿಟ್ಟು ಮತ್ತೆ ಅದನ್ನು ವೈಪ್ಸ್ ವೆಟ್ ಕ್ಲಾತಿಂದ ಕ್ಲೀನಾಗಿ ಒರೆಸ್ಕೊಳ್ಳಿ. ನೆಕ್ಸ್ಟ್ ನಾನು ಸ್ಕ್ರಬ್ಬಿಂಗ್ ಮಾಡ್ತಾ ಇದ್ದೀನಿ. ಸ್ಕ್ರಬ್ಬಿಂಗಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ಬಿಟ್ಟು ಫೇಸನ್ನು ಸ್ಕ್ರಬ್ ಮಾಡಿ. ಯಾವ ಜಾಗದಲ್ಲಿ ನಿಮಗೆ ಜಾಸ್ತಿ ಪಿಗ್ಮೆಂಟೇಷನ್ ಕಾಣುತ್ತಲ್ಲ ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿನೇ ಸ್ಕ್ರಬ್ ಮಾಡಿ. ಸ್ಕ್ರಬ್ ಮಾಡಿಬಿಟ್ಟು ಮತ್ತೆ ಅದನ್ನು ವೆಟ್ ಕ್ಲಾತಲ್ಲಿ ಒರೆಸ್ಕೊಳ್ಳಿ. ಡಿ ಟ್ರೀ ಆಯಿಲಿಗೆ ಫೇಸ್ ಪ್ಯಾಕ್ ಇದೆಯಲ್ಲ, ಫೇಸ್ ಪ್ಯಾಕ್ ಮತ್ತು ಟೀ ಟ್ರೀ ಆಯಿಲ್ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಜಸ್ಟ್ 2-3 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು ಟೀ ಟ್ರೀ ಆಯಿಲು. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಫೇಸಿಗೆ ಪೂರ್ತಿಯಾಗಿ ಅಪ್ಲೈ ಮಾಡಬೇಕಾಗತ್ತೆ. ನಿಮಗೆ ಪಿಗ್ಮೆಂಟೇಷನ್ ಜಾಸ್ತಿ ಇರೋ ಜಾಗದಲ್ಲಿ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಿ. ಫುಲ್ ಡ್ರೈ ಆದ ತಕ್ಷಣ 10 ಮಿನಿಟ್ಸ್ ಆಗುತ್ತೆ ಡ್ರೈ ಆಗೋಕ್ಕೆ. ಡ್ರೈ ಆದಮೇಲೆ ಮತ್ತೆ ವೆಟ್ ಕ್ಲಾತಲ್ಲಿ ಇದನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ. ಪೂರ್ತಿಯಾಗಿ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿಕೊಂಡು ನೀವು ಫೇಸ್ ನೋಡ್ಬೋದು ಅಮ್ಮಂದು ಹೇಗಾಗಿದೆ ಅಂತೇಳಿ. ಫೈನಲ್ ಆಗಿ ಒಂದು ಗ್ಲೋಯಿಂಗ್ ಸ್ಕಿನ್ ಕ್ರೀಮ್ ಬರುತ್ತೆ, ಆ ಕ್ರೀಮ್ನ ಕೂಡ ಅಪ್ಲೈ ಮಾಡಿ. ಜಸ್ಟ್ ಇದನ್ನು 5 ಮಿನಿಟ್ಸ್ ಬಿಟ್ಟರೆ ಸಾಕು. ಸ್ವಲ್ಪ ಗಟ್ಟಿ ಆದರೆ ಇದಕ್ಕೆ ಸ್ವಲ್ಪ ಒಂದೆರಡು 2 ಡ್ರಾಪ್ಸ್ ವಾಟರ್ ಹಾಕ್ಬಿಟ್ಟು ಮತ್ತು ಅದನ್ನು ಅಪ್ಲೈ ಮಾಡಿ. ಇದನ್ನು ಸ್ವಲ್ಪ ಡ್ರೈ ಆದಮೇಲೆ ಇದನ್ನು ಕೂಡ ವೆಟ್ ಕ್ಲಾತಲ್ಲಿ ರಿಮೂವ್ ಮಾಡಿ ಕ್ಲೀನಾಗಿ ಹಿಂಗೆ ಒರೆಸ್ಕೊಳ್ಳಿ. ನೋಡ್ಬೋದು ನಮ್ಮ ಅಮ್ಮನ ಫೇಸು ಪಿಗ್ಮೆಂಟೇಷನ್ ಏನಾದರೂ ಸ್ವಲ್ಪ ಆರು ಕಾಣ್ತಾ ಇದೆ ನೋಡಿ, ಎಷ್ಟು ಕ್ಲಿಯರ್ ಆಗಿದೆ. ಇದು ನನ್ನ ಮಗಳು, ಇದೆಲ್ಲ ಫುಲ್ ಆಗಿತ್ತು ನನಗೆ. ನನ್ನ ಮಗಳು ಮೋದಿ ಕೇರಿಂದ ಒಂದು ಕ್ರೀಮ್ ತಂದುಕೊಟ್ಲು, ಅದು ನಾನು ಒಂದು 2 ವಾರದಿಂದ ಹಚ್ಕೊಂಡೆ. ನಂಗೆ ತುಂಬ ಚೆನ್ನಾಗಿ ಆಯಿತು ಮುಖ ಎಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು ಮುಖ, ಸೂಪರ್ ಆಯಿತು ಆಗಿದೆ ಅಂತೇಳಿ ತುಂಬ ಚೆನ್ನಾಗಿದೆ. ಅವ್ರು ತುಂಬ ಖುಷಿಯಾಗಿದೆ. ಜಸ್ಟ್ 2 ವೀಕ್ಸಲ್ಲಿ ಇದು ಆಗಿದ್ದು. ನಾ ಇದೆಲ್ಲ ಯೂಸ್ ಮಾಡಿರೋ ಪ್ರಾಡಕ್ಟ್ ಇದೆಲ್ಲ ಡೈಲಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ. ಇದನ್ನು ನೀವು ವೀಕ್ಲಿ 1 ಟೈಮ್ ಯೂಸ್ ಮಾಡಬೇಕು. ಡೈಲಿ ಫೇಸ್ ಪ್ಯಾಕಿಗೆ ಟೀ ಟ್ರೀ ಆಯಿಲ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಆಯ್ತಷ್ಟೇ. ಇದು ವಾರಕ್ಕೊಂದ್ಸತಿ ಮಾತ್ರ ಇದಿಷ್ಟು ನಾವು ಕ್ರೀಮ್ನ ಯೂಸ್ ಮಾಡಬೇಕು. ಡಿಸ್ಕ್ರಿಪ್ಷನ್ಸಲ್ಲಿ ಅಡ್ರೆಸ್ಸು ಪ್ಲಸ್ ಫೋನ್ ನಂಬರು ಎಲ್ಲದೂ ಹಾಕಿರ್ತೀನಿ, ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಕೋಬೋದು. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.